ನೇರ ಮಾಡಿ. ಓಕೆ ಸರ್, ಇವರು ಬೆಳಗ್ಗೆ ಬ್ಲೀಡಿಂಗು ವೆರಿಕೋಸ್ ವೈನ್ ಅಂತ ಹೇಳ್ತೀವಿ, ಸೊ ಕಾಲಿಂದ ರಕ್ತ ಬಂದಿದೆ ಅಂತ. ಬೆಳಗ್ಗೆ ನಾವು ಅದು ಬ್ಯಾಂಡೇಜ್ ಮಾಡಿ ಇದು ಮಾಡಿದ್ವಿ. ರಕ್ತ ಏನಾಗುತ್ತಂತೆ, ವೆರಿಕೋಸ್ ವೈನ್ ಅನ್ನೋದು ಒಂದು ಸೂಪರ್ಫಿಷಿಯಲ್ ವೈನ್ಸ್ ಇರುತ್ತೆ ಕಾಲಲ್ಲಿ, ಅದು ಓಪನ್ ಆದಾಗ ಮಾತ್ರ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ಲೀಡಿಂಗ್ ಜಾಸ್ತಿ ಆದಾಗ ಮನುಷ್ಯ ಸತ್ತು ಕೂಡ ಹೋಗ್ಬೋದು, ರಕ್ತ ಸ್ರಾವ ಜಾಸ್ತಿ ಆಗಿ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂದರೆ ಟೈಟಾಗಿ ಬ್ಯಾಂಡೇಜ್ ಕಟ್ತೀವಿ, ಪ್ಲಸ್ ಒಂದು ಕ್ರೇಪ್ ಬ್ಯಾಂಡೇಜ್ ಅಂತಲೂ ಇರುತ್ತೆ, ಒಂದು ಡಾಪ್ಲರ್ ಮಾಡ್ತೀವಿ. ಡಾಪ್ಲರ್ ಮಾಡಿ ತುಂಬ ವೆರಿಕೋಸ್ ವೈನ್ ಇತ್ತಂತಂದರೆ ಆ ವೆರಿಕೋಸಿಟಿಸ್ ತೆಗಿಲಿಕ್ಕೆ ಐದರ್ ಲೇಸರ್ ಆರ್ ಓಪನ್ ಸರ್ಜರಿ ಕೂಡ ಮಾಡ್ತೀವಿ. ಓಕೆ, ಹಾಂ ಕ್ಯೂರ್ ಮಾಡ್ತೀವಿ ಸರ್. ಓಕೆ, ಇದೇ ಯಾವ ರೀತಿ ಅಂತಂದರೆ, ಈಗ ಡಾಪ್ಲರ್ ರಿಪೋರ್ಟಲ್ಲಿ ಸೂಪರ್ಫಿಷಿಯಲ್ ಆ್ಯಂಡ್ ಸಫನೋಫ್ಯೂಮರಲ್ ಜಂಕ್ಷನ್ ಇನ್ಕಾಂಪಿಟೆನ್ಸ್ ಅಂತ ಬಂದಿದೆ ಸರ್. ಸೊ ಏನು ಮಾಡ್ತೀವಿ ಅಂತಂದರೆ, ನ್ಯೂವೆಸ್ಟ್ ಲೇಟೆಸ್ಟ್ ಟೆಕ್ನಾಲಜಿ ಲೇಸರ್ ಅಂತ ಪಿನ್ ಪಾಯಿಂಟಲ್ಲಿ ಓಪನ್ ಮಾಡಿಕೊಂಡು ಆ ವೈನ್ಸ್ ಇರುತ್ತೆ, ಗ್ರೇಟ್ ಸಫನಸ್ ವೈನ್ ಅಂತ, ಆ ವೈನ್ ಮುಖಾಂತರ ಲೇಸರ್ನ ಹೋಗ್ಬಿಟ್ಟು ಲೇಸರಿಂದ ಸೂಪರ್ಫಿಷಿಯಲ್ ವೈನ್ನ ಬರ್ನ್ ಮಾಡ್ಕೊತಾ ಬರ್ತೀವಿ. ಅವಾಗ ಏನಾಗುತ್ತೆ, ಸರ್ಕ್ಯುಲೇಷನ್ಸು ಆ ಲೆಗ್ಗಲ್ಲಿ ಒಂದು ವೈನಿಂದ ಏನು ಜಾಸ್ತಿ ಸರ್ಕ್ಯುಲೇಷನ್ ಬರುತ್ತೆ ಅದು ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆದಾಗ ಇವ್ರಿಗೆ ವೈನ್ ಪ್ಯಾಚಪ್ ಆಗುತ್ತೆ, ಮತ್ತು ಅದರ ಪರ್ಮನೆಂಟ್ ಆ್ಯಂಡ್ ಫೈನಲ್ ಸೊಲ್ಯೂಷನ್ನು ಇನ್ಮುಂದೆ ಆ ರೀತಿ ರಿಕರೆನ್ಸು ಕೂಡ ಆಗೋದಿಲ್ಲ. ಸೊ ಅವರು ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಇಲ್ಲಿ ಕಾಲಲ್ಲಿ ಇಚ್ಚಿಂಗ್ ಆಗುತ್ತೆ, ಆಮೇಲೆ ಗಾಯ ಸ್ಟಾರ್ಟ್ ಆಗುತ್ತೆ, ತುರಿಕೆ ಜಾಸ್ತಿಯಾಗಿ ಗಾಯ ಸ್ಟಾರ್ಟ್ ಆಗಿಬಿಟ್ಟು ರಕ್ತ ಸ್ರಾವ ಹಂಗೆ ಹೋಗ್ತಾನೇ ಇರುತ್ತೆ. ಕೆಲವೊಂದು ಸಲ ಇನ್ಫೆಕ್ಷನ್ ಬೋನಿಗೆ ಕೂಡ ಹೋಗುತ್ತೆ, ಆಮೇಲೆ ಕಾಲು ಫುಲ್ ಇನ್ಫೆಕ್ಷನ್ ಆಗಿಬಿಟ್ಟು ಕಾಲು ಕಟ್ ಮಾಡೋ ಸ್ಥಿತಿಗೂ ಕೂಡ ಬರ್ಬೋದು. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂತಂದರೆ, ಅರ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟಲ್ಲಿ ನ್ಯೂವೆಸ್ಟ್ ಟೆಕ್ನಾಲಜಿ ನಮ್ಮ ಹಾಸ್ಪಿಟಲ್ಸಲ್ಲಿ ಲೇಸರ್ಸ್ ಮಾಡ್ತೀವಿ ಸರ್. ಬಟ್ ಅದನ್ನು ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ತಾರೆ. ಹಾಂ ಹಾಂ ಹಾಂ